ಸದ್ಯ ಎರಡ್ ಸಾವಿರದ ಇಪ್ಪತ್ಮೂರರ ವಿಶ್ವಕಪ್ ಪಂದ್ಯಾಟ ನಡೀತಾ ಇದೆ ಬಾಂಗ್ಲಾದೇಶ ಅಷ್ಟೊಂದು ಉತ್ತಮವಾದ ಪ್ರದರ್ಶನ ನೀಡುತ್ತಿಲ್ಲ ಎಂಬಂತಹ ಊಹೆಗಳು ಕೂಡ ಇದೆ ಇದರ ಜೊತೆಗೆ ಇದೀಗ ಬಾಂಗ್ಲಾದೇಶ ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ನಾಯಕ ಬಾಂಗ್ಲಾದೇಶದ ಟೀಂನ ನಾಯಕ ಇದೀಗ ಯಾರನ್ನೋ ಭೇಟಿಯಾಗೋಕೆ ಹೋಗಿದ್ದಾನೆ ಎಂಬಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಏಕದಿನ ವಿಶ್ವಕಪ್ನಲ್ಲಿ ಬಾಂಗ್ಲಾದೇಶ ತಂಡಕ್ಕೆ ಇಲ್ಲಿಯವರೆಗೆ ವಿಶೇಷವಾದದ್ದೇನೂ ಸಾಧ್ಯವಾಗಿಲ್ಲ ಈ ತಂಡ ನಿರೀಕ್ಷಿತ ಪ್ರದರ್ಶನ ನೀಡಿಲ್ಲ ಬಾಂಗ್ಲಾದೇಶ ಇದುವರೆಗೆ ಒಟ್ಟು ಐದು ಪಂದ್ಯಗಳನ್ನು ಆಡಿದ್ದು ಒಂದರಲ್ಲಿ ಮಾತ್ರ ಗೆದ್ದಿದೆ ನಾಲ್ಕರಲ್ಲಿ ಸೋಲನ್ನ ಎದುರಿಸಬೇಕಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ತಂಡದ ನಾಯಕ ಶಕೀಬ್ ಅಲ್ ಹಸನ್ ತಂಡವನ್ನು ಮಧ್ಯದಲ್ಲೇ ಬಿಟ್ಟು ವ್ಯಕ್ತಿಯೊಬ್ಬರನ್ನ ಭೇಟಿ ಮಾಡಲು ಢಾಕಾಗೆ ಹೋಗಿದ್ದಾರೆ ಎಂದು ವರದಿಯಾಗಿದೆ ವರದಿ ಪ್ರಕಾರ ಶಕೀಬ್ ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದ ನಂತರ ತನ್ನ ಮಾರ್ಗದರ್ಶಕ ನಜ್ಮುಲ್ ಅಬೇದಿನ್ ಫಹೀಮ್ ಅವರನ್ನ ಭೇಟಿ ಮಾಡಲು ಢಾಕಾಗೆ ಹೋಗಿದ್ದಾರೆ ಎಂದು ತಿಳಿದುಬಂದಿದೆ ಶಕೀಬ್ ಢಾಕಾ ತಲುಪಿ ನೇರಾವಾಕಿ ಅಲ್ಲಿನ ಎ ಬಾಂಗ್ಲಾ ನ್ಯಾಷನಲ್ ಸ್ಟೇಡಿಯಂಗೆ ಹೋಗಿದ್ದು ಅಲ್ಲಿ ಮೂರು ಗಂಟೆಗಳ ಕಾಲ ಅಭ್ಯಾಸ ನಡೆಸಿದ್ದಾರೆ ಈ ವೇಳೆ ಶಕೀಬ್ ಥ್ರೋಡೌನ್ನಲ್ಲೇ ಅಭ್ಯಾಸ ನಡೆಸಿದ್ದು ಮೂರು ದಿನಗಳ ಕಾಲ ಅಲ್ಲಿಯೇ ಅಭ್ಯಾಸ ನಡೆಸಲಿದ್ದಾರೆ ಎಂಬುದಾಗಿ ಪಹೀಮ್ ಹೇಳಿದ್ದಾರೆ ಇದಾದ ಬಳಿಕ ಮತ್ತೆ ಕೋಲ್ಕತ್ತಾಗೆ ಮರಳಲಿದ್ದಾರೆ ಈ ಬಾರಿಯ ವಿಶ್ವಕಪ್ನಲ್ಲಿ ಶಕೀಬ್ ಅವರ ಸಾಧನೆ ವಿಶೇಷವೇನೂ ಹಾಕಿಲ್ಲ ಬ್ಯಾಟಿಂಗ್ನಲ್ಲಿ ಕಳಪೆ ಫಾರ್ಮ್ನಿಂದ ಬಳಲುತ್ತಿರುವ ಶಕೀಬ್ ಅಡಿಫಾ ನಾಲ್ಕು ಪಂದ್ಯಗಳಲ್ಲಿ ಒಂದೇ ಒಂದು ಅರ್ಧತಕವನ್ನು ಗಳಿಸಿಲ್ಲ ನ್ಯೂಜಿಲೆಂಡ್ ವಿರುದ್ದ ಶಕೀಬ್ ನಲವತ್ತು ರನ್ಗಳ ಇನ್ನಿಂಗ್ಸ್ ಆಡಿದ್ರು ಆದರೆ ಇದನ್ನು ಹೊರತುಪಡಿಸಿ ಯಾವುದೇ ಪರಿಣಾಮಕಾರಿ ಇನ್ನಿಂಗ್ಸ್ ಆಡಲು ಸಾಧ್ಯವಾಗಲಿಲ್ಲ ಆದಾಗ್ಯೂ ಬೌಲಿಂಗ್ನಲ್ಲಿ ಅವರ ಪ್ರದರ್ಶನ ಉತ್ತಮವಾಗಿದೆ ನಾಲ್ಕು ಪಂದ್ಯಗಳಿಂದ ಶಕೀಬ್ ಅವರು ಆರು ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ವರದಿಯಾಗಿರುವಂತೆ ಶಕೀಬ್ ಅಕ್ಟೋಬರ್ ಇಪ್ಪತ್ತೇಳರಂದು ನೆದರ್ಲ್ಯಾಂಡ್ ವಿರುದ್ದದ ವಿಶ್ವಕಪ್ ಪಂದ್ಯದ ಮುನ್ನಾದಿನದಂದು ಬಾಂಗ್ಲಾದೇಶ ತಂಡವನ್ನು ಸೇರಿಕೊಳ್ಳಲಿದ್ದಾರೆ ಬಾಂಗ್ಲಾದೇಶ ತನ್ನ ಮುಂದಿನ ಎರಡು ಪಂದ್ಯಗಳನ್ನು ಕೋಲ್ಕತ್ತಾದಲ್ಲಿ ಆಡಲಿದೆ ಇದಕ್ಕಾಗಿ ತಂಡ ಕೋಲ್ಕತ್ತಾ ತಲುಪಿದ್ದು ಅಕ್ಟೋಬರ್ ಇಪ್ಪತ್ತೆಂಟರಂದು ನೆದರ್ಲ್ಯಾಂಡ್ ವಿರುದ್ದ ಪಂದ್ಯವನ್ನ ಆಡಲಿದೆ ಹಾಗೆಯೇ ಅಕ್ಟೋಬರ್ ಮೂವತ್ತೊಂದರಂದು ಪಾಕಿಸ್ತಾನದ ವಿರುದ್ದ ಪಂದ್ಯವನ್ನು ಆಡಲಿರುವ ಬಾಂಗ್ಲಾ ತಂಡಕ್ಕೆ ಈ ಎರಡು ಪಂದ್ಯಗಳು ಅತ್ಯಂತ ಮಹತ್ವದ್ದಾಗಿದೆ ಯಾಕಂದರೆ ಸೆಮಿಫೈನಲ್ ರೇಸ್ನಲ್ಲಿ ಉಳಿಯಲು ಬಾಂಗ್ಲಾ ಈ ಎರಡು ಪಂದ್ಯಗಳನ್ನು ಗೆಲ್ಲಲೇಬೇಕು